ಬೀದರ್ ಜಿಲ್ಲೆಯಲ್ಲಿ ಪದೇ ಪದೇ ಜಿಲ್ಲಾಸ್ಪತ್ರೆಯಲ್ಲಿ ಅವಾಂತರ ಸೃಷ್ಟಿ ಆಗ್ತಾನೆ ಇರುತ್ತೆ. ಇದೀಗ ಮತ್ತೊಂದು ಅವಾಂತರ ಸೃಷ್ಟಿಯಾಗಿದೆ. ಬೆಡ್ ಇದ್ರೂ ಕೂಡ ಬ್ರಿಮ್ಸ್ ಸಿಬ್ಬಂದಿ ತೀವ್ರ ಬೆಡ್ ನೀಡದೆ ಸಿಬ್ಬಂದಿಗಳು ತೀವ್ರವಾಗಿ ಕಾಟ ಕೊಡ್ತಾ ಇದ್ದಾರಂತೆ. ಬೆಡ್ ಇಲ್ಲದೆ ನೆಲದ ಮೇಲೆ ಬಾಣಂತಿಯರು ಮಲಗ್ತಾ ಇದ್ದಾರೆ. ನಾರ್ಮಲ್ ಡೆಲಿವರಿ ಸಿಸರಿನ್ ಆದ್ರೂ ಕೂಡ ಡೋಂಟ್ ಕೇರ್. ಸಿಬ್ಬಂದಿಗಳ ವಿರುದ್ಧ ಇದೀಗ ಆಸ್ಪತ್ರೆಗೆ ಬರುವಂತಹ ರೋಗಿಗಳು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಡಿಸ್ಚಾರ್ಜ್ ಆಗಿದೆ ನಿಮ್ಗೆ, ಬೆಡ್ ಇಲ್ಲ ಅಂತಿದ್ದಾರಂತೆ ಸಿಬ್ಬಂದಿಗಳು ಅಲ್ಲಿಯವರು. ನವಜಾತ ಶಿಶು ಘಟಕದ ಮುಂಭಾಗದಲ್ಲಿ ಬಾಣಂತಿಯರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ನಾರ್ಮಲ್ ಡೆಲಿವರಿ ಸಿಸರಿನ್ ಆದ್ರೂ ಕೂಡ ಕೇರ್ ಮಾಡೋದಿಲ್ಲ. ಜೊತೆಗೆ ಅಲ್ಲಿ ಬೆಡ್ ಅನ್ನ ಕೊಡ್ಲಾಗಿದೆ. ಬೆಡ್ ಇದ್ರೂ ಕೂಡ ನಮ್ಗೆ ಬೆಡ್ ಕೊಡ್ತಾ ಇಲ್ಲ. ನಿಮ್ಗಾಗ್ಲೇ ಡಿಸ್ಚಾರ್ಜ್ ಆಗಿದೆ, ನೀವು ಆಸ್ಪತ್ರೆಯಿಂದ ಹೊರಡಿ ಅಂತ ಹೇಳಿ ನಮ್ಗೆ ತಾಕೀತು ಮಾಡ್ತಾರೆ ಸಿಬ್ಬಂದಿಗಳು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಬೆಡ್ ಇಲ್ಲದೆ ಅಲ್ಲಿ ನೆಲದ ಮೇಲೆ ಮಲಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ, ಹಾಸಿಗೆ ಇಲ್ಲದೆ, ಯಾವುದೇ ಬೆಡ್ ವ್ಯವಸ್ಥೆ ಇಲ್ಲದೆ ಬಾಣಂತಿಯರು ನೆಲದ ಮೇಲೆ ಹೊದಿಕೆಯನ್ನ ಹಾಸಿ ಮಲಗಿರುವಂತದ್ದು. ಇನ್ನು ಅಲ್ಲಿರುವಂತಹ ಸಿಬ್ಬಂದಿಗಳು ವಾಗ್ವಾದ ಕಿಳಿತಾರಂತೆ ಏನಾದರೂ ಪ್ರಶ್ನೆ ಕೇಳೋದಕ್ಕೆ ಹೋದ್ರೆ. ಎಸ್ ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜೀವ್ ಪಾಟೀಲ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪಾಟೀಲ್, ಈಗಾಗಲೇ ಗಮನಿಸ್ತಾ ಇದ್ದೀವಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಒಂದಲ್ಲ ಅವಾಂತರ, ಪದೇ ಪದೇ ಇಂತಹ ಅವಾಂತರಗಳು ಆಗ್ತಾನೆ ಇರುತ್ತೆ. ಇದೀಗ ಮತ್ತೊಂದು ಅವಾಂತರ ಬೆಳಕಿಗೆ ಬಂದಿದೆ. ಬಾಣಂತಿಯರೆಲ್ಲರೂ ಕೂಡ ಏನು ನೆಲದ ಮೇಲೆ ತಮ್ಮ ಒಂದು ಹೊದಿಕೆ ಹಾಸ್ಕೊಂಡು ಮಲ್ಕೊಂಡಿದ್ದಾರೆ. ಸೊ ಏನಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಅಲ್ಲಿ ಬಾಣಂತಿಯರು ಏನು ಹೇಳ್ತಾ ಇದ್ದಾರೆ? ಹೌದು ಪ್ರಿಯಾ, ಬೀದರ್ನಲ್ಲಿ ಬ್ರಿಮ್ಸ್ ಆಸ್ಪತ್ರೆ ಒಂದಿಲ್ಲ ಒಂದು ಎಡವಟ್ಟು ಮಾಡ್ತಾನೆ ಇರುತ್ತೆ. ಬ್ರಿಮ್ಸ್ ಆಸ್ಪತ್ರೆ ಯಾವಾಗ ಹುಟ್ಕೊಂಡಿದ್ದು ಅಲ್ಲಿಂದನೂ ಎಡವಟ್ಟು ಪ್ರಾರಂಭ ಆಗಿದೆ ಅನ್ನೋ ಮಾತನ್ನು ಕೂಡ ಬೀದರ್ನಲ್ಲಿ ಜನಸಾಮಾನ್ಯವಾಗಿ ಕೇಳ್ಬರ್ತಾ ಇದೆ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿಯರಿಗೆ ಒಂದು ವ್ಯವಸ್ಥಿತವಾದ ವ್ಯವಸ್ಥೆನೇ ಇಲ್ಲ. ಅಲ್ಲಿ ಮಕ್ಕಳಿಗೆ ಮಕ್ಕಳ ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆ ಕೊಡ್ಬೇಕಾದ್ರೆ ಸಿಜರ್ನ್ ಆದಂತಹ ಬಾಣಂತಿಯರವರು ಅಥವಾ ನಾರ್ಮಲ್ ಆಗಿರ್ತಕ್ಕಂಥ ಬಾಣಂತಿಯರು ಕೂಡ ಹೊರಗಡೆ ಮಲಗಬೇಕಂತ ವ್ಯವಸ್ಥೆ ಇದೆ. ಅಲ್ಲಿ ಬಿಸಿನೀರು ವ್ಯವಸ್ಥೆ ಇಲ್ಲ. ಯಾವಾಗ ಬಾಣತಿ ಆಗುತ್ತೋ ಬಾಣಸ್ತನ ಕೂಡ ಅಂತ ಬಾಣತಿಯರಿಗೆ ಹೊರಗೆ 2 ದಿವಸ 3 ದಿವಸ ಮಲಬೇಕಾದ್ರೆ ಅವ್ರ ಸ್ಥಿತಿ ಏನಾಗ್ಬೇಕು ಅನ್ನೋದು ಕೂಡ ಅಳಿಲಿ ತೊಡ್ಕೊತಾರೆ ಬಾಣತಿಯವರ ಅವ್ರ ಪೋಷಕರು. ಹೀಗಾಗಿ ಬೀದರ್ನಲ್ಲಿ ಇಂತಹ ಘಟನೆಗಳು ನಡೀತಾ ಇರುತ್ತೆ. ಇದಂತೂ ಕೂಡ ಬಾಣತಿತ್ತನದ್ರೆ ಮಕ್ಕಳ ತುರ್ತು ನಿಗಾ ಘಟಕದ ಮುಂಭಾಗದಲ್ಲಿಯೇ ಬಾಣತಿನಿಯರು ಅವರು ಹಾಕೊಂಡು ಅಲ್ಲೇ ಮಲಗಂತ ಸ್ಥಿತಿ ಇದೆ ಅವರಿಗೆ. ಅವರು ಈಗಾಗಲೇ ಬಾಣತಿ ಆದ ತಕ್ಷಣವೇ ಕೆಲವೊಂದು ಭಾಗದಲ್ಲೂ ಕೂಡ ಬಾಣತಿಯವರಿಗೆ ಬೆಂಕಿ ಹಾಕ್ತಾರೆ, ಪ್ರತಿಮೆಯಲ್ಲಿ ಮಲಗಿಸಿ ಅವರಿಗೆ ಆರೈಕೆ ಮಾಡ್ತಾರೆ. ಆದ್ರೆ ಇಲ್ಲಿ ಯಾವುದೇ ಆರೈಕೆ ಆಗಲಿ ಅಥವಾ ಯಾವುದೇ ಒಂದು ನಿಖರವಾದ ಚಿಕಿತ್ಸೆ ಕೂಡ ಸಿಗದಂತೆಯೇ ಇಲ್ಲಿ ಗೋಳಾಗಿಬಿಡ್ತಾರೆ. ಈಗಾಗಲೇ ಇಲ್ಲಿ ಬಾಣತಿತನದ ತಮ್ಮ ಪೋಷಕರಿಗೆ ದುಡ್ಡನ್ನು ಕೇಳ್ತಾರೆಂಬ ಆರೋಪವನ್ನು ಕೂಡ ಅವರ ಪೋಷಕರು ಮಾಡ್ತಾ ಇದ್ದಾರೆ. ಬ್ರಿಮ್ಸ್ ನಲ್ಲಿ ನಡೀತಕ್ಕಂಥ ಘಟನೆ ಒಂದಲ್ಲ ಎರಡಲ್ಲ ಎಡವಟ್ ಆಗ್ತಾನೆ ಇರುತ್ತೆ. ಇದನ್ನು ಬಾಣತಿಯರಂತೂ ಕೂಡ ಆಕ್ರೋಶ ವ್ಯಕ್ತಪಡಿಸುವುದು ಸರ್ವಸಾಮಾನ್ಯವಾಗಿದೆ. ಬಡವರ ಸಿಟ್ಟು ದೌಡಿಗೆ ಮೂಲ ಅಂದ ಹಾಗೆ ನಾವು ಬಡವರು ನಾವು ಬಂದು ಚಿಕಿತ್ಸೆ ಪಡಿತೀವಿ ಅನ್ನತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಹೆಚ್ಚಿನ ಏನಾದ್ರೂ ಇವರು ನಮ್ಗೆ ಹಿಂಗ್ಯಾದ್ರೆ ಚಿಕಿತ್ಸೆ ಕೊಡ್ತೀರಂದ್ರೆ ನಿಮಗೆ ಹೆಚ್ಚಿನ ಸೌಲಭ್ಯ ಬೇಕಾದ್ರೆ ಖಾಸಗಿ ಆಸ್ಪತ್ರೆಯು ಹೋಗಿ ಎಂಬ ಮಾತನ್ನು ಕೂಡ ಇಲ್ಲಿ ಬ್ರಿಮ್ಸ್ ಸಿಬ್ಬಂದಿಗಳು ಹೇಳ್ತಾರೆ ಎಂಬ ಆರೋಪವು ಕೂಡ ಇಲ್ಲಿ ಇವ್ರ ಪೋಷಕರು ಮಾಡ್ತಾ ಇದ್ದಾರೆ. ಹೀಗಾಗಿ ಬೀದರ್ನಲ್ಲಿ ಒಟ್ಟಾರೆಯಾಗಿ ಈ ಎಡವಟ್ಟಿನಿಂದ ಬಾಣತಿಯರಿಗೆ ಕಷ್ಟಪಡುವಂತ ಸ್ಥಿತಿ ಕಂಡು ಬಂದಿದೆ. ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಳಗೆ ಎಷ್ಟು ಕೊಟ್ರಿ? ಒಂದ್ ಬಾಣ ತಂದ್ 2000. ಎರಡ್ 3 ಸಾವಿರ ಹೊಟ್ಟೆ ಮಾಡಿಸ್ಕೊಂಡ್ರಿ? ಖುಷಿ ಅದ ಅಂತಾರೆ.